ಕೋಟೆಯ ಬಿಜೆಪಿ ಅಭ್ಯರ್ಥಿ ಈಗ ಎಂಟಿಬಿ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ಸರಿಗ ಬಚ್ಚೇಗೌಡ ಹೇಳಿದ್ರು ಏನಂತ ಅಂದ್ರೆ, ಅವರ ಪಿತೂರಿಯಿಂದ ನಮ್ಮ ಮನೆ ಒಡೆದೋಗಿದೆ, ಅವ್ರ ಪಿತೂರಿ ಮಾಡಿದ್ರಿಂದಾನೆ ಇವತ್ತು ಬಿಜೆಪಿ ನನ್ನ ಉಚ್ಚಾಟನೆ ಮಾಡಿದೆ ಅನ್ನೋ ಮಾತನ್ನ ಶರದ್ ಬಚ್ಚೇಗೌಡ ಹೇಳಿರ್ತಕ್ಕಂಥದ್ದು. ನೋಡಿ, ಅವ್ರ ಮನೇನ ಅವರೇ ಒಡ್ಕೊಂಡಿದ್ದಾರೆ. ಬಚ್ಚೇಗೌಡ 2008 JDS ಇಂದ ಬಿಜೆಪಿಗೆ ಹೋದ್ರು. JDS ಅಲ್ಲಿ ನನ್ನ ಮೇಲೆ 2004 ಸೋತಿದ್ರು. ಮತ್ತೆ JDS ಬಿಟ್ಟು ಬಿಜೆಪಿಗೆ ಹೋದ್ರು. ಅವಾಗ ಯಾಕೆ ಹೋಗಿ ಹೊಡೆದ್ರು ಬಿಜೆಪಿ ಅವರು ಇದ್ದವರಲ್ಲಿ? ಲಕ್ಷ್ಮಣ ಅಂತ ಮೊದಲು ನನ್ನ ಮೇಲೆ ಚುನಾವಣೆಗೆ ನಿಂತಿದ್ದ. ಅವ್ರಿಗ್ಯಾಕೆ ತಪ್ಪಿಸಿರು ಟಿಕೆಟ್ ತಗೊಡ್ರು? ಅವರಿಷ್ಟೇ, ಅವ್ರ ತಂದೆ MLA ಆಗಿದ್ರು, 2 ಮಂತ್ರಿಗಳಾಗಿದ್ದು, ಪಾರ್ಲಿಮೆಂಟ್ ಸದಸ್ಯರಾಗಿದ್ದು. ಮತ್ತೆ ಯಡಿಯೂರಪ್ಪನ ಹತ್ರ ಯಾಕೆ ಒಪ್ಕೊಂಡ್ರಿ? ಇವರು MTB ನಾಗರಾಜನ್ ಕರ್ಕೊಳ್ರಿ, ರಾಜ್ಯದಲ್ಲಿ ನಮ್ಮ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅಶೋಕ್ ಹತ್ರ ಹೋಗಿ, ಯಡಿಯೂರಪ್ಪನ ಹತ್ರ ಹೋಗಿ, 2-3 ಹೋಗಿ ಮಾತಾಡಿ ಯಾಕೆ ಹೇಳ್ಬೇಕಾಗಿತ್ತು? ಆಯ್ತಪ್ಪ, ಆಗಿದ್ರೆ ಅವತ್ತಿಂದ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಲ್ಲಾದರೂ, ನಾಗರಾಜ್ ಏನಾದರೂ ಬಿಜೆಪಿ ಸೇರಂಗಿದ್ರೆ ಬಚ್ಚೇಗೌಡ, ಶರದ್ ಬಚ್ಚೇಗೌಡ ನಮ್ಮ ವಿರೋಧ ಇದೆ ಅಂತ ಎಲ್ಲಾದರೂ ಸ್ಟೇಟ್ಮೆಂಟ್ ಮಾಡಿದ್ದಾರೇನ್ರಿ? ತೋರಿಸ್ರಿ, ಮಾಡಬೋದಾಗಿತ್ತಲ್ಲ ಸರ್. ಬಟ್ ನಿನ್ನೆ ಮತ್ತೆ ರಿಯಾಕ್ಟ್ ಮಾಡಿದ್ರು ಸರ್. ಏನಂತ ಅಂದ್ರೆ, MTB ನಾಗರಾಜ್ ಅವರು ಏನು BSY ಮತ್ತೆ ಆರ್ಶೋಕ್ ಏನ್ ಹೇಳ್ತಿದ್ರೆ ಅದಕ್ಕೂ ನಂಗೆ ಸಂಬಂಧ ಇಲ್ಲ, ಅವ್ರು ಯಾಕೆ ಹೇಳ್ತಾರೆ ನಂಗೆ ಗೊತ್ತಾಗ್ತಾನೆ ಇಲ್ಲ, ನಾವಂತೂ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಶರದ್ ಬಚ್ಚೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಯಡಿಯೂರಪ್ಪನ ಹತ್ರ ಮಾತಾಡಿ, ಯಡಿಯೂರಪ್ಪನವ್ರು ಮೀಡಿಯಾಗಳ ಮುಂದೆ ಯಾಕೆ ಹೇಳಿದ್ರು? ಯಡಿಯೂರಪ್ಪನವ್ರು ಹೇಳೋದು ಕರೆಕ್ಟ್ ಇದೆ, ಇವ್ರು ಹೇಳೋದು ಸುಳ್ಳು. ಅಂದ್ರೆ ಯಾರು ಸುಳ್ಳು ಯಾರು ಸತ್ಯ ಅಂತ ನೀವೇ ತಿಳ್ಕೊಳ್ಳಿ ಯಾರದು ಅಂತ. CM ಹೇಳಿದ ಮೇಲೆ ತಿಳ್ಕೊಡ್ರಿ ಅಷ್ಟೇ. ಅಶೋಕ್ ಅವ್ರು ಏನ್ ಹೇಳಿದ್ರಪ್ಪ ಸ್ಟೇಟ್ಮೆಂಟ್? ಅವ್ ಹೇಳ್ದೇಳದ್ಮೇಲೆ ನೀವು ಒಪ್ಕೊಳ್ಳೇಬೇಕಲ್ಲ ಅದನ್ನ. ಅವರು ಒಪ್ಬೇಕು, ನೀವು ಒಪ್ಬೇಕು, ಇಡೀ ರಾಜ್ಯದ ಜನತೆನೇ ಒಪ್ಕೊಳ್ಬೇಕ ಆ ಮಾತನ್ನ. ಯಾರಾದರೂ ಒಂದು ರಾಜಕೀಯ ಪಕ್ಷ ಮಂತ್ರಿಗಳಾಗಿದ್ದರು, ಆ ಮಂತ್ರಿ ಸ್ಥಾನಕ್ಕೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಬೇಕಾದ್ರೆ ಆ ಪಕ್ಷದ ಇಲ್ಲಿ ಇರತಕ್ಕಂಥ ಪರ ವಿರೋಧಗಳ ನಡುವೆ ನಾವು ಚುನಾವಣೆಗಳನ್ನ ನಡೆಸಿದ್ದೇವೆ. ಅವ್ರ ಒಪ್ಪಿಗೆಯಲ್ಲಿ ಯಾರಾದರೂ ಹೋಗ್ತಾರೆ ಅಂದ್ರೆ ಬಿಟ್ಟು ಹೋಗ್ತಾರ? ಯೋಚನೆ ಮಾಡಿ. ಅದು ಇವತ್ತು ರಾಜಕೀಯ ಬಣ್ಣ ಲೇಪ, ರಾಜಕೀಯದ ಲೇಪ ಬೆಳೆಸುವಂತ ಕೆಲಸ ಅವರು ಮಾಡ್ತಾರೆ. ಅದಕ್ಕೆ ಚುನಾವಣೆಯಲ್ಲಿ ಮತದಾರರೇ ಉತ್ತರ ಕೊಡ್ತಾರೆ. ಸರ್, ನಿಮ್ಮನ್ನ ಸೋಲಿಸಲೇಬೇಕು ಅಂತ DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಅದಕ್ಕೆ ತಾನೇ ಕೃಷ್ಣ ಬೈರೇಗೌಡರು ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಅವರನ್ನ ಕರೆಸಿ ಬೆಳಿಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಯಾರನ್ನಾರು ಸೋಲ್ಸಕ್ಕಾಗಲ್ಲ, ಸೋಲ್ಸರಿ ಇಲ್ಲಿ ಮತದಾರರು. ಸರ್, ಈಗ ನಿಮ್ಮ ಪರವಾಗಿ ಯಾರು ಸ್ಟಾರ್ ಕ್ಯಾಂಪೇನರ್ ಬರ್ತಾರೆ ಸರ್? ಇನ್ನು ಪ್ರಚಾರ ಇರೋದ್ರಿಂದ ಮಾಡ್ತಿರೋದ್ರಿಂದ ಸ್ಟಾರ್ ಕ್ಯಾಂಪೇನರ್ ಆ ಪಕ್ಷದ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು, ಶಾಸಕರು, ಆಗದೆ ಸ್ಟೇಟ್ ಲೀಡರ್ಸು ಅವರೆಲ್ಲ ಬರ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ತಾಲೂಕು ಮಟ್ಟದವರು ಎಲ್ಲ ಸೇರಿ ನಾವು ಪ್ರಚಾರ ಮಾಡಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಜಯ ಇದೆ ಅಂತೇಳಿ ಇವತ್ತು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮಾತು ಹೇಳ್ತೇನೆ. ಸರ್, ಬಟ್ ಇಲ್ಲಿ ಕಮ್ಯುನಿಟಿ ನಿಮ್ದೇ ಜಾಸ್ತಿ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ನಿಮ್ಗೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು, ಬಟ್ ಇವು ಈ ಬಾರಿ ನಿಮ್ ಪರವಾಗಿಲ್ಲ, ನಿಮ್ ವಿರುದ್ಧವಾಗಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ನಾನೇ ಸ್ಟಾರ್ ಕ್ಯಾಂಪಿಯನ್, ಹೊಸಕೋಟೆ ತಾಲೂಕಿಗೆ ಎಲ್ಲಾ ಸಮಾಜಗಳಿಗೂ ನಾನೇ ಸ್ಟಾರ್ ಕ್ಯಾಂಪಿಯನ್. ಸಿದ್ದರಾಮಯ್ಯ ವರ್ಚಸ್ಸು ನಿಮ್ಮ ದೊಡ್ಡ ವರ್ಚಸ್ಸು ಕ್ಷೇತ್ರದಲ್ಲಿ ಇದೆ. ಸರ್, ಇನ್ನೊಂದು DCM ಅಶ್ವಥ್ ನಾರಾಯಣ ಅವರು ಬಿಜೆಪಿ ಉಸ್ತುವಾರಿ ಇದ್ದಾರೆ ಕ್ಷೇತ್ರಕ್ಕೆ, ಅವ್ರು ಇವರು ಕೂಡ ಕ್ಷೇತ್ರ ಕಡೆ ಮುಖ ಮಾಡಿಲ್ಲ, ಎಲ್ಲೊಂದ್ ಕಡೆ ಅವ್ರು ನಿಮ್ ಬಗ್ಗೆ ಒಲ್ವಿಲ್ವಾ ಅಂತ? ಉಸ್ತುವಾರಿ ಚೇಂಜ್ ಮಾಡಿದ್ದಾರೆ, ಈಗ ಬೇರೆಯವ್ರನ್ನ ಹಾಕಿದ್ದಾರೆ, ಬೇರೆಯವ್ರನ್ನ ಹಾಕಿದ್ದಾರೆ ಉಸ್ತುವಾರಿ. ಅದು DCM ಅಶ್ವಥ್ ನಾರಾಯಣ ನೀವು ಕರೆಸುವಂತ ಪ್ರಯತ್ನ ಮಾಡಲ್ವಾ? ಯಾಕಂದ್ರೆ ಅವ್ರದೇ ಕಮ್ಯುನಿಟಿ ವೋಟ್ ಸುಮಾರು ಇರೋದ್ರಿಂದ. ಯಾಕೆ ಅಶೋಕರ್ ಇದಾರಲ್ಲ ಅದೇ ಕಮ್ಯುನಿಟಿ, ಅಶೋಕರ್ ಅದೇ ಕಮ್ಯುನಿಟಿ, ಯಲ್ಲಂಕ ವಿಶ್ವನಾಥ್ ಅದೇ ಕಮ್ಯುನಿಟಿ, ಅವರಿದಾರಲ್ಲ ಅವ್ರಿಗೂ ಬೇರೆ ಬೇರೆ ಇನ್ಚಾರ್ಜ್ ಆಗ 15 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇದೆ, ಅವ್ರಿಗೂ ಬೇರೆ ಬೇರೆ ಇನ್ಚಾರ್ಜ್ ಕೊಟ್ಟಿರ್ತಾರೆ. ಪಾಪ ಬೆಂಗಳೂರು ನಗರದಲ್ಲಿದೆ ಅವರು, ಬೆಂಗಳೂರು ನಗರದ ಮಂತ್ರಿಗಳ ಆಗಿರೋದು, ಬೆಂಗಳೂರು ನಗರದಲ್ಲಿ ಅವ್ರು ಇರೋದು. ಅಲ್ಲಿ 2 ಲಕ್ಷಗಳಿದಾವಲ್ಲ, ಸೋಮಶೇಖರದೊಂದು, ನಮ್ಮ ಇವ್ರದೊಂದು, ಬರಲೇಬೇಕು ಅಂತಕ್ಕಂಥದ್ದು ಏನಿಲ್ಲ, ಬಂದು ಹೋಗ್ತಾರೆ, ಬಂದು ಹೋಗ್ತಾರೆ, ಎಲ್ಲರೂ ಬರಬೇಕು. ಇಷ್ಟು MTB ನಾಗರಾಜ್ ಅವರ ಮಾತು. ಏನಂತಂದ್ರೆ, ಏನು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಏನು ಹಿಂದೆ ನಂಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಬಂದಿದ್ರು, ಈ ಬಾರಿ ಅವ್ರು ಸ್ಟಾರ್ ಕ್ಯಾಂಪೇನರ್ ಅಲ್ವೇ ಅಲ್ಲ, ನನ್ನ ಕ್ಷೇತ್ರದಲ್ಲಿ ನಾನೇ ಸ್ಟಾರ್ ಕ್ಯಾಂಪೇನರ್ ಅನ್ನೋ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ನರೇಶ್ ಗೌಡ, ಸುವರ್ಣ ನ್ಯೂಸ್, ಹೊಸಕೋಟೆ.